வந்து வீடு இல்லாதவங்க இப்போ ஓன் ஹவுஸ் எல்லாம் இருக்காதுல்ல, அவங்க வந்து சொந்தமா வீடு வேணும் அப்படின்னா அந்த மாதிரி கட்டி வச்சிட்டு போவாங்க. பன்னாரி அம்மா வந்து உத்பவ மூர்த்தி. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದಂತ ವೆಹಿಕಲ್ಗಳಿಗೆ ಯಾವುದೇ ರೀತಿಯಾದಂತ ಅಪಘಾತಗಳು ಇದುವರೆಗೂ ಆಗಿಲ್ವಂತೆ. ಸೊ ಮದುವೆ ಆಗದೆ ಇರೋರು ಬಂದು ಈ ಒಂದು ತ್ರಿಶೂಲದ ಕಂಬಕ್ಕೆ ತಾಳಿಯನ್ನ ಕಟ್ಟಿದ್ರೆ ಸೊ ಇದು ಮದುವೆಗೆ. ಬನ್ನಾರಿ ಅಮ್ಮನ ದೇವಸ್ಥಾನ ಹೆದ್ದಾರಿಯಲ್ಲೇ ಇದೆ. ಸೊ ಮೇನ್ ರೋಡಲ್ಲಿ ಸತ್ಯಮಂಗಲ ಇಂದ ನಾವೇನಾದರೂ ಕೋವೈಗೆ ಹೋಗೋ ರೋಡಲ್ಲಿ ಬಂದರೆ ಸೊ ಇಲ್ಲೇ ಇದೆ. ನೋಡೋಣ ಬನ್ನಾರಿ ಅಮ್ಮನ ದೇವಸ್ಥಾನ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಟಿಪಿಕಲ್ ತಮಿಳುನಾಡಿನ ಒಂದು ಸ್ಟೈಲಲ್ಲಿ ಈ ದೇವಸ್ಥಾನ ಟಿಪಿಕಲ್. ಸೊ ನಮ್ಮ ರಾಜ್ಯದಲ್ಲಿ ನೋಡ್ಬೋದು ಈ ರೀತಿಯಾದ ದೇವಸ್ಥಾನ ಇದೆ. ಬಟ್ ಇದು ಪಕ್ಕ 100% ಅಂತಾರಲ್ಲ, ಆ ಥರ ಸಕಲ ಇದೆ ನೋಡಕ್ಕೆ, ಸೂಪರ್ ಆಗಿದೆ. ಸೊ ಈಗ ನಾನಿರುವಂತ ಒಂದು ಜಾಗ ಬಂದು ಬನ್ನಾರಿ ಅಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ. ಬನ್ನಾರಿ ಅನ್ನೋ ಊರಲ್ಲಿ ಈ ಬನ್ನಾರಿ ಅಮ್ಮನ ದೇವಸ್ಥಾನ ಇದೆ. ಇದೇನು ಅಂತ ಹೇಳಿದ್ರೆ, ಸತ್ಯಮಂಗಲಕ್ಕೆ ಈ ಸತ್ತಿ ಘಾಟ್ ಕಡೆ ಹೋಗುವಂತ ವೆಹಿಕಲ್ಸ್ ಅಥವಾ ಆ ಕಡೆಯಿಂದ ಬರುವಂತ ವೆಹಿಕಲ್ಸ್ಗೆ ಸುಮಾರು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇತ್ತಂತೆ. ಈಗ 400 ವರ್ಷಗಳ ಹಿಂದೆ, ಸೊ ಈ ದೇವಸ್ಥಾನ ಕಟ್ಟಿ 400 ವರ್ಷಗಳ ಹಿಂದೆ ಈ ದೇವಸ್ಥಾನ ಕಟ್ಟಿರೋದು. ಇದು ಬನ್ನಾರಿ ಅಮ್ಮ ಬಂದು ಉದ್ಭವ ಮೂರ್ತಿ. ಇಲ್ಲಿ ನೀವೇನು ನೋಡಬಹುದು, ಸೊ ಆಕ್ಚುಲಿ ಅದು ವಿಡಿಯೋ ಎಂಟ್ರಿ ಇಲ್ಲ ಇಲ್ಲಿ. ಸೊ ಉದ್ಭವ ಮೂರ್ತಿ, ಉದ್ಭವ ಶಿಲೆ ಅಂತ ಹೇಳ್ತಾರೆ. ಸೊ ಇಲ್ಲಿ 400 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಕಟ್ಟಿರೋದು. ಇಲ್ಲಿ ಹೋಗೋ ಬರುವಂತ ವೆಹಿಕಲ್ಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪೂಜೆನ ಮಾಡ್ತಾರೆ. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದಂತ ವೆಹಿಕಲ್ಗಳಿಗೆ ಯಾವುದೇ ರೀತಿಯಾದಂತ ಅಪಘಾತಗಳು ಇದುವರೆಗೂ ಆಗಿಲ್ವಂತೆ. ಸೊ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾವು ಕ್ವಶನ್ ಮಾಡ್ಕೊಂಡು ಕೂತ್ಕೋಬಾರ್ದು. ಒಂದು ಒಳ್ಳೇದಾಗುತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ ನಾವು ಒಂದು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ತಪ್ಪೇನಿಲ್ಲ ಅಲ್ವಾ. ಈ ದೇವಸ್ಥಾನದ ಪ್ರಾಕಾರ ನೋಡ್ತಾ ಇದ್ದೀರಲ್ಲ, ಈ ಒಂದು ಪ್ರಾಕಾರ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು 4 ಎಕರೆ ಜಾಗದಲ್ಲಿ ಪೂರ್ತಿ ಇರುವಂಥದ್ದು. ಸೊ ಇದು ಪೂರ್ತಿ ಆಚೆ ಕಡೆ ಪಾರ್ಕಿಂಗ್ ಇಂದ ಹಿಡಿದು ಎಲ್ಲಾನು 4 ಎಕರೆ ಜಾಗದಲ್ಲಿ ಇರುವಂಥದ್ದು. ಈ ದೇವಸ್ಥಾನ ಮಾತ್ರ, ಈ ದೇವಸ್ಥಾನ, ಈ ಸಭಾಮಂಟಪ, ನೀವೇನು ನೋಡ್ತಿದ್ದೀರಲ್ಲ ಈ ಮಂಟಪ ಇದೆಲ್ಲ, ಇದೆಲ್ಲಾನು ಆಗಿನ ಕಾಲದಿಂದ ಸುಮಾರು ವರ್ಷಗಳ ಹಿಂದೆ ಇದು ಕಟ್ಟಿರುವಂಥದ್ದು. ತುಂಬಾ ದೊಡ್ಡದಾಗಿದೆ, ತುಂಬಾ ಒಂದು ತಮಿಳುನಾಡಿನ ಪಕ್ಕಾ ಶೈಲಿಯಲ್ಲಿ ಕಟ್ಟಿರುವಂತ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಇಲ್ಲಿರುವಂತ ಒಂದು ವಾತಾವರಣ ಇರ್ಬೋದು. ಆಮೇಲೆ ಫಾಲ್ಗುಣ ಮಾಸದಲ್ಲಿ, ವಿಶೇಷವಾಗಿ ಜಾತ್ರೆಯನ್ನ ಇಲ್ಲಿ ನಡೆಸ್ತಾರೆ. ಅದ್ರ ಜೊತೆಗೆ ಫಾಲ್ಗುಣ ಮಾಸದಲ್ಲಿ ಸುಮಾರು ಜನ ಇಲ್ಲಿ ಬರ್ತಾರಂತೆ, 1000+ ಜನ ಇಲ್ಲಿ ಬರ್ತಾರಂತೆ. ಈ ಕಡೆ ಈ ಕೊಯಂಬತ್ತೂರ್ ಆಗಿರ್ಬೋದು, ಹನೂರ್ ಆಗಿರ್ಬೋದು, ಈ ಕಡೆ ಮೈಸೂರು ಕಡೆಯಿಂದ ಇರ್ಬೋದು, ಸುಮಾರು ಜನ ಇಲ್ಲಿಗೆ ರೆಗ್ಯುಲರ್ ಆಗಿ ಭಕ್ತರು ಬರ್ತಾನೆ ಇರ್ತಾರಂತೆ. ಸೊ ದೇವಸ್ಥಾನ ತುಂಬಾನೇ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ದೇವಸ್ಥಾನನ ರೌಂಡ್ ಹಾಕೋಕೆ ಹೋಗ್ತಾ ಇದ್ದೀವಿ. ಸೊ ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಮಣ್ಣು ಇದೆಯಲ್ಲ, ಇಲ್ಲಿ ಈ ಮಣ್ಣಿಗೆ ಪೂಜೆ ಮಾಡ್ತಾರೆ. ಈ ಮಣ್ಣನ್ನ ಇಲ್ಲಿ ವಿಭೂತಿಯಾಗಿ ಕೊಡ್ತಾರೆ. ಸೊ ನಮ್ಮಲ್ಲಿ ವಿಭೂತಿನ ಕೊಡ್ತಾರೆ, ಆದ್ರೆ ಈ ದೇವಸ್ಥಾನದಲ್ಲಿ ಇಲ್ಲಿ ಸಿಗುವಂತ ಒಂದು ಮಣ್ಣು, ಆ ಮಣ್ಣಿನಿಂದ ವಿಭೂತಿಯನ್ನ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಸರ್, ಏನು ಇದು ವಿಶೇಷ ಏನಿದೆ ಸರ್? ಗುಂಡ, ಹೋಮ್ ಗುಂಡ, ಹೋಮ ಗುಂಡ. ನೀವು ಏನ ಮಾಡಿರ್ಕೀಂಗ ಸರ್? ಉಲ್ಲ ಇದು ವಿಭೂತಿ, ವಿಭೂತಿ. ಸೊ ಅಂದ ಇದು ಹೋಮ ಗುಂಡದಲ್ಲಿ ಬರೋ ಭಸ್ಮ. ಎಪ್ಪ ಇದು ಬಂದದ್ದು ಹೋಮ ಗುಂಡ? ಫಾಲ್ಗುಣಿ ಮಾಸ. ಇದು ಏನ ಇದು? ಉಪ್ಪ. ಎದಕ್ಕೆ ಉಪ್ಪ ಕುಡ್ಕೊಡೋದು? ಇದು ಎದಕ್ಕೆ ಪೌಡರ್? ಒಂದು ಹಿಂಗೆ ಒಂದು ಉಪ್ಪು ಕೊಡ್ತಾನ ಓ ಅಪ್ಪ, ಕುಂಡಂ ಪೋಗಂಬೋದು ಇದು போட்டுருக்குறத ஓ அது போட்டு முடிச்சுக்கறது என்ன ஐங்க போறாங்க எப்பமே இது மூடி வச்சிருவாங்க அந்த குண்டத்த வந்து. ஓகே, சோ இது 60 அடி குண்டா? 60 அடி இருக்கு இது. 60 அடி நீளம், நீளமா 60 அடி இருக்கு. சோ இது வருஷத்துல எல்லா நாள் வந்து இந்த உப்பு போடுவாரு, எல்லாம் போடுவாரு. உப்பு போட்டுட்டு இது குண்டம் அப்படியே குண்டம் ஓபன் பண்றப்ப இதெல்லாம் எடுத்துருவாங்க. ஓகே, குண்டம் போட்டு தீமிதி பூ மிதிக்கிறாங்கல்ல, ஆமா, மிதிச்சு முடிச்ச உடனே மறுபடியும் உப்பு போட்டு. ಸೊ ತಿರುಗಿ ಮನಸ್ಸಿನಲ್ಲ ಇದು ಕೊಟ್ಟಿರುವಾಗ. ಸೊ ಈ ಒಂದು ಉಪ್ಪಿನ ರಾಶಿ, ಇದು ಎಲ್ಲ ಉಪ್ಪು ಇದು. ಸೊ ಇಲ್ಲಿ ಉಪ್ಪು, ಅಪ್ಪರಂ ಮೆಲಗು, ಮೆಲಗು ಪೂತಾಂಗ, ಪೂತಾಂಗ ಕುರುಮಳಗು, ಮೆಲಗು, ಮೆಲಗನ ಮೆಲಗು, ಕುರುಮಳಗು, ಪೆಪ್ಪರ್, ಪೆಪ್ಪರ್, ಮೆಣಸು, ಮೆಣಸು, ಮೆಣಸು. ಸೊ ಉಪ್ಪು ಮತ್ತೆ ಮೆಣಸನ್ನ ಇಲ್ಲಿ ಹರಕೆ ಹೊತ್ತು ಈ ಫಾಲ್ಗುಣಿ ಮಾಸದಲ್ಲಿ ಇಲ್ಲಿ ಹೋಮಕುಂಡನ ಹಾಕ್ತಾರೆ. 60 ಅಡಿ ಇದು ಹೋಮಕುಂಡ ಇರುತ್ತೆ. ಸೊ ಈ ಹೋಮಕುಂಡ ಹಾಕಿದ್ಮೇಲೆ, ಇಲ್ಲಿ ಅಗ್ನಿಕುಂಡ ಎಲ್ಲ ನಡೆದ್ಮೇಲೆ, ಈ ಉಪ್ಪನ್ನ ವರ್ಷ ಪೂರ್ತಿ ಉಪ್ಪು ಮತ್ತೆ ಮೆಣಸನ್ನ ತಂದು ತಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿರ್ತಾರೋ ಅದು ಆ ತಾಯಿಗೆ ಬಂದು ಹೇಳಿ ಇದನ್ನ ಹರಕೆಯಾಗಿ ಕೊಡ್ತಾರೆ.
ಅದಾದ್ಮೇಲೆ ಇಲ್ಲಿ ಹೋಮಕುಂಡ ಎಲ್ಲ ಆದ್ಮೇಲೆ ಅಗ್ನಿಕುಂಡ ಎಲ್ಲ ಮುಗಿದ ಮೇಲೆ ಅದನ್ನ ಮತ್ತೆ ಈ ಅಗ್ನಿಕುಂಡನ ಮುಚ್ಚಿಬಿಡ್ತಾರೆ. ಸೊ ಅದು ಮತ್ತೆ ವರ್ಷಕ್ಕೊಂದು ದಿವಸ ಫಾಲ್ಗುಣ ಮಾಸದಲ್ಲಿ ವರ್ಷಕ್ಕೊಂದು ದಿವಸ ಓಪನ್ ಮಾಡಿ ಮತ್ತೆ ಜಾತ್ರೆ ಎಲ್ಲ ಮುಗಿದ್ಮೇಲೆ ಮತ್ತೆ ಇದನ್ನ ಮುಚ್ಚಿಬಿಡೋದು. ಸೊ ಒಂದೊಂದು ಊರಲ್ಲೂ ಒಂದೊಂದು ರಾಜ್ಯದಲ್ಲೂ ಒಂದೊಂದು ನಾಡಲ್ಲೂ ವಿಧ ವಿಧವಾದಂತಹ ಒಂದು ಆಚರಣೆಗಳಿರುತ್ತೆ. ಆ ಒಂದು ಎಲ್ಲ ಆಚರಣೆಗಳನ್ನ ಅವರ ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಆಚರಣೆಗಳನ್ನ ನಾವು ನೋಡಬೇಕು, ಕಲಿಬೇಕು, ತಿಳ್ಕೊಬೇಕು ಅನ್ನೋದಷ್ಟೇ ನಮ್ಮ ಕುತೂಹಲ. ಸೊ ಇಲ್ಲಿ ಸೊ ಈ ಒಂದು ಗರ್ಭಗುಡಿ ಇಲ್ಲಿ ಬರುತ್ತೆ ತಾಯಿ ದೇವಸ್ಥಾನ. ಸೊ ಅದರ ಎದುರುಗಡೆ ಈ ಒಂದು 60 ಅಡಿ ಹೋಮಕುಂಡ ಇದೆ. ಏನ ಬಣ್ಣವಾರ ಹಿಂಗೆ ಒಂದು ಇಂದ ಮಕ್ಕಳು ಇರ್ಕಿರೋದಿಲ್ಲಲ್ಲ, ಅವ್ರು ಒಂದು ಪೂಜೆ ಬಣ್ಣವಾರ பூஜையெல்லாம் பண்ண மாட்டாங்க. சாமிய பகவான வேண்டிக்கிட்டு இங்க வந்துட்டு பூ, எலுமிச்சம்பழம், குங்குமம், மஞ்சள் இதெல்லாம் வச்சு சாமிய கும்பிட்டு அதை ஆட்டி விட்டுட்டு போவாங்க. ஓகே ஓகே ஓகே. போயிட்டு அங்க ஒரு மரம் இருக்கு, அங்க தொட்டில் கட்டி விடுவாங்க. சோ அந்த மரத்துல ஓகே ஓகே ஓகே. என்ன பீகம் எல்லாம் போட்டிருக்காருல்ல பூட்டுங்களா? ஆமா 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 ஆமா. பூட்டு வந்து வீடு இல்லாதவங்க இப்ப ஓன் ஹவுஸ் எல்லாம் இருக்காதுல்ல, அவங்க வந்து சொந்தமா வீடு வேணும் அப்படின்னா இந்த மாதிரி ஓகே 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 கட்டி வச்சிட்டு போவாங்க. சோ நெக்ஸ்ட் இயர்க்குள்ள அவங்க வீடு புதுசா வாங்கிட்டு பூட்டு வச்சிட்டு போவாங்க. சோ இல்லேனோ அந்த ஹேளுற. ಸೊ ಮದುವೆ ಆಗದೆ ಇರೋರು ಬಂದು ಈ ಒಂದು ತ್ರಿಶೂಲದ ಕಂಬಕ್ಕೆ ತಾಳಿಯನ್ನ ಕಟ್ಟಿದ್ರೆ ಸೊ ಇದು ಮದುವೆಗೆ, ಅದಾದ್ಮೇಲೆ ಮನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಒಂದು ಬೀಗವನ್ನ ಹಾಕಿದ್ದಾರೆ ನೋಡಿ, ಇಲ್ಲೆಲ್ಲ ಬೀಗವನ್ನ ಹಾಕಿದ್ದಾರೆ. ಇದು ಒಂದು ರೀತಿಯಾದಂತ ಹರಕೆ. ಬೀಗವನ್ನ ಕಟ್ಟಿದ್ರೆ ಮನೆ ಆಗುವ ಸಾಧ್ಯತೆಗಳಿರುತ್ತೆ, ಅಂದ್ರೆ ಮನೆ ಅವರ ಸ್ವಂತ ಮನೆ ಮಾಡ್ಕೋಬಹುದು ಆ ಒಂದು ನಂಬಿಕೆ ಇಲ್ಲಿದೆ. ಅದ್ರ ಜೊತೆಗೆ ಇಲ್ಲಿ ಒಂದು ತೊಟ್ಟಲಿದೆ. ಈ ತೊಟ್ಟಲು ವಿಶೇಷತೆ ಏನು ಅಂತ ಹೇಳಿದ್ರೆ ಮಕ್ಕಳಾಗದೆ ಇರೋರು, ಮದುವೆ ಆಗಿ ಮಕ್ಕಳಾಗದೆ ಇರೋರು ಇಲ್ಲಿ ಬಂದು ತೊಟ್ಟಿಲನ್ನ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಆ ತೊಟ್ಟಲನ್ನ ಇದು ಉಯ್ಯಾಲೆ ಆಡಿಸ್ತಾರೆ. ಈ ಉಯ್ಯಾಲೆನ ಈಗ ಆಡಿಸಿದ್ಮೇಲೆ ಉಯ್ಯಾಲೆ ಆಡಿಸಿದ್ಮೇಲೆ ಅಲ್ಲೊಂದು ಮರ ಇದೆ, ಇಲ್ಲಿ ಅಲ್ಲಿ ಪೂಜೆ ಮಾಡಿ ಆ ತೊಟ್ಟಲನ್ನ ಇದ್ರ ಹತ್ರ ಉಯ್ಯಾಲೆ ಮೇಲೆ ಇಟ್ಟು ತೊಟ್ಟಲನ್ನ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಬಂದು ಇಲ್ಲಿ ತೊಟ್ಟಿಲನ್ನ ಕಟ್ಟಿದ್ದಾರೆ. ಸುಮಾರು ತೊಟ್ಟಲುಗಳನ್ನ ನೀವು ನೋಡ್ಬೋದು. ಇಲ್ಲೇನೋ ಚೀಟಿಗಳು ಬರೆದಿಟ್ಟಿದ್ದಾರೆ. ನಮ್ಮ ನಂಬಿಕೆಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಮಾರಿದೆ. ಸೊ ಇಲ್ಲಿನ ನಂಬಿಕೆಗಳು, ಇಲ್ಲಿನ ಆಚರಣೆಗಳು. ಸೊ ಇದು ಬನ್ನಾರಿಯಮ್ಮನ ದೇವಸ್ಥಾನದ ವಿಶೇಷತೆಗಳು. ಸೊ ಇನ್ನೂ ಸುಮಾರು ನಾವು ನಮ್ಮ ಜರ್ನಿಯಲ್ಲಿ ನೋಡೋದಿದೆ, ಸುಮಾರು ವಿಡಿಯೋಗಳನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಆ್ಯಂಡ್ ಇದೇ ರೀತಿ ಸುಮಾರು ವಿಶೇಷತೆಗಳನ್ನು ಕೂಡಿರುವಂಥ ಸ್ಥಳಗಳಿಗೆ ನಾವು ಹೊರಡ್ತಾ ಇದ್ದೀವಿ. ಮತ್ತೆ ಸಿಗೋಣ, ನಮಸ್ಕಾರ. ಅಂದಾಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.